ಹಲೋ ಫ್ರೆಂಡ್ಸ್, ಇದು MI ಪವರ್ ಬ್ಯಾಂಕ. ಅಮೆಝಾನ್ ಒಳಗೆ ಆನ್ಲೈನ್ ಮಾಡಿ ತರಿಸಿದ್ದೀನಿ, ಆನ್ಲೈನ್ ಆರ್ಡರ್ ಮಾಡೀನಿ. ಇದು 1800 ಅರೌಂಡ್ ನನಗೆ ಬಿದ್ದೈತಿ. ಸೊ ಇಟ್ ಇಸ್ ಇದು 20,000 mAh ಪವರ್, 18 W ಫಾಸ್ಟ್ ಚಾರ್ಜಿಂಗ್, ಆಮೇಲೆ ಟ್ರಿಪಲ್ ಪೋರ್ಟ್ ಔಟ್ಪುಟ್, ಡ್ಯುಯಲ್ ಇನ್ಪುಟ್ ಪೋರ್ಟ್, ಒಂದು USB ಪೋರ್ಟ್ ಸಿ ಮತ್ತು ಮೈಕ್ರೋ USB ಎರಡು ಪೋರ್ಟ್, USB ಔಟ್ ಇನ್ಪುಟ್ ಔಟ್ಪುಟ್ ಎರಡು ಪೋರ್ಟ್ ಇದರಲ್ಲಿ ಇದ್ರೋಗೈತೆ. ಸೊ ಫ್ರೆಂಡ್ಸ್, ನೀವು ನೋಡ್ಬೋದು ಇದು MI ಪವರ್ ಬ್ಯಾಂಕ್ 3i. ಸೊ ಇದು ಇದೇ ವರ್ಷ ಮ್ಯಾನುಫ್ಯಾಕ್ಚರ್ ಮಾಡಿದ್ದು, ತೋರಿಸ್ತೀನಿ. ಸೊ ನೀವು ನೋಡ್ಬೋದು ಇಲ್ಲಿ ಮಂತ್ ಆ್ಯಂಡ್ ಇಯರ್ ಆಫ್ ಮ್ಯಾನುಫ್ಯಾಕ್ಚರ್ August 2023. ಸೊ ಇದೇ ವರ್ಷದ್ದು ಮಾಡಲು. ಸೊ ಇದು ಓಪನ್ ಮಾಡ್ತಿದ್ದೀನಿ, ಇದು ನೀವು ನೋಡ್ಬೋದು, ಇದು ಮ್ಯಾಟ್ ಫಿನಿಶ್ ಇದೆ ಇದು, ಮತ್ತು ಇದು ಕಲರು ಸ್ಯಾಂಡ್ ಸ್ಟೋನ್ ಬ್ಲ್ಯಾಕ್ ಅಂತೇಳಿ ಇದು ಕಲರ್. MI ಬ್ರ್ಯಾಂಡಿಂಗ್ ಇದೆ. ಆಮೇಲೆ ಇದ್ರ ಮೇಲೆ ಬರ್ದಾರೆ 20,000 mAh ಪವರ್, ಇದ್ರ ಮೇಲೆ ಬರ್ದಾರೆ ನೋಡ್ರಿ. ಓಕೆ, ನೋಡ್ಬೋದು ನೀವು ಪೋರ್ಟ್ಸ, ಎರಡು USB A ಟೈಪ್ ಪೋರ್ಟ್ಸ್, USB A ಎರಡು USB A ಟೈಪ್ ಪೋರ್ಟ್ಸ್, ಇದು USB ಟೈಪ್ ಸಿ ಪೋರ್ಟ್. ಇದು ಐಫೋನ್ ಚಾರ್ಜ್ ಮಾಡೋಕ್ಕೆ ಯೂಸ್ ಆಗೈತದ ಐಫೋನ್ ಮೋಸ್ಟ್ಲಿ. ಸೊ USB ಪೋರ್ಟ್ ಸಿ ಇಂದ ಲೈಟ್ನಿಂಗ್ ಪೋರ್ಟ್ ಇದರಲ್ಲಿ ಯೂಸ್ ಮಾಡ್ಬೋದು. ಆಮೇಲೆ ಇದು USB ಪೋರ್ಟ್ ಸಿ ಇದು ಚಾರ್ಜ್ ಮಾಡೋಕ್ಕೆ ಯೂಸ್ ಆಗುತ್ತೆ, ಅದು ಪವರ್ ಬ್ಯಾಂಕ್ ಚಾರ್ಜ್ ಮಾಡೋಕ್ಕೆ USB ಇದು ಮೈಕ್ರೋ USB ಪೋರ್ಟ. ಆಮೇಲೆ ಇದೇನು ಪೋರ್ಟ್ ಸಿ ಐತಲ್ಲ ಇದು, ಇದು ನಾವು ಇದರಲ್ಲೇ ಚಾರ್ಜು ಮಾಡ್ಬೋದು ಇನ್ಪುಟ್, ಮತ್ತು ಇದರಲ್ಲಿ ಔಟ್ಪುಟ್ಟು ತೊಗೋಬೋದು. ಓಕೆ, ಸೊ ಟೋಟಲ್ 4 ಪೋರ್ಟ್ಸ್ ಇದೆ ಇದರಲ್ಲಿ. ಸೊ ಹಳೆ ಮಾಡಲ್ ಆಗ 3 ಪೋರ್ಟ್ಸ್ ಇದ್ದವು, ಇದು ಸಿ ಪೋರ್ಟ್ ಇರೋಕ್ಕಿಲ್ಲ, ಇದು ಹೊಸ ಮಾಡಲ್ಲ, ಇದೇ ವರ್ಷದ ಮಾಡಲ್ಲ. ಸೊ ಇದ್ರಾಗ ಇದು ಪೋರ್ಟ್ ಸಿ ಒಂದು ಆ್ಯಡ್ ಮಾಡಿದ್ದಾರೆ. ಇದ್ರೊಳಗ ಪ್ರಾಡಕ್ಟ್ ಹೆಂಗೆ ಯೂಸ್ ಮಾಡ್ಬೇಕಂತ ಕೊಟ್ಟಾರ, ಪ್ರಾಡಕ್ಟ್ ಇನ್ಫಾರ್ಮೇಷನ್ ಎಲ್ಲ ಇದೆ ಇದರಲ್ಲಿ. ನಾ ಎಕ್ಸ್ಪ್ಲೇನ್ ಮಾಡಿಲ್ಲ ಆಗಲೆ, USB ಪೋರ್ಟ್ ಎರಡು A ಪೋರ್ಟ್, ಆಮೇಲೆ USB ಸಿ ಪೋರ್ಟ್, ಆಮೇಲೆ ಮೈಕ್ರೋ USB ಎಲ್ಲ ಕೊಟ್ಟಾರ. ಆಮೇಲೆ ಇದ್ರ ಸೈಡ್ ಒಂದು ಬಟನ್ ಇರುತ್ತೆ, ತೋರಿಸ್ತೇನೆ ಈಗ. ಈ ಸೈಡ್ ಒಂದು ಬಟನ್, ಇದು ಇದನ್ನ ಕ್ಲಿಕ್ ಮಾಡಿದರೆ ಎಷ್ಟು ಚಾರ್ಜ್ ಇದೆ ಅಂತ ತೋರಿಸ್ತೈತಿ, ಇದ್ರೊಳಗೆ ಎಷ್ಟು ಪಾಯಿಂಟ್ ಚಾರ್ಜ್ ಇದೆ ಅಂತ ತೋರಿಸ್ತೈತಿ. ಸೊ ಇದೇ ಬಟನ್. ಓಕೆ, ಸೊ ಇದನ್ನು ಒಂದು 3 ಸೆಕೆಂಡ್ ಪ್ರೆಸ್ ಮಾಡಬೇಕು, ಈ ಥರ 3 ಸೆಕೆಂಡ್ ಪ್ರೆಸ್ ಮಾಡಿದ್ರೆ ಇದು ಲೈಟ್ ಮೋಡ್ ಸ್ಟಾರ್ಟ್ ಆಗಿದೆ, ಲೈಟ್ ಮೋಡ್. ಸೊ ಲೈಟ್ ಡಿವೈಸಸ್ ಅಂದರೆ ಒಂದು ಬ್ಲೂಟೂತ್ ಇಯರ್ಫೋನ್ಸು, ಸ್ಮಾರ್ಟ್ ವಾಚು, ಆ ಥರ ಡಿವೈಸನ್ನು ಈಗ ಚಾರ್ಜ್ ಮಾಡ್ಬೋದು. ಸೊ ಇದ್ರೊಳಗೆ ಒಂದು ಬಾಕ್ಸ್ ಮೇಲೆ ಒಂದು ಇದು ಇರುತ್ತೆ, ಹಾಂ ಇಲ್ಲಿದೆ ನೋಡಿ, ಇದೊಂದು ಬಾಕ್ಸ್ ಒಳಗೆ ಇದೊಂದು ಇಲ್ಲಿ ಒಂದು ಕೋಡ್ ಕೊಟ್ಟಿರ್ತಾರೆ ಸ್ಕ್ಯಾನ್ ಮಾಡೋಕ್ಕೆ, ಇಲ್ಲಿ ಈ ಕೋಡ್ ಇತ್ತಲ್ಲ ಇದು, ಇದು ವೆಬ್ಸೈಟು ಕೊಟ್ಟಾರೆ, ಇಲ್ಲಿ ಒಂದು ವೆಬ್ಸೈಟ್ ಇದೆ, ಇವ್ರು ವೆಬ್ಸೈಟಲ್ಲಿ ಹೋಗಿ ಕೋಡ್ ಹಾಕಬೇಕು ಅಂದರೆ ಈ ಪ್ರಾಡಕ್ಟ್ ಜೆನ್ಯೂನು ಅಲ್ಲ ಗೊತ್ತಾಗುತ್ತೆ. ಇದು ಚಾರ್ಜಿಂಗ್ ಕೇಬಲ್. ಸೊ ಇದ್ರೊಳಗೆ ಇದು ಟೈಪ್ ಸಿ ಐತಿ, ಆಮೇಲೆ ಇದು USB ಟೈಪ್ A ಐತಿ, ಇದರಲ್ಲಿ ಇದು ಡಿವೈಸನ್ನು ಚಾರ್ಜ್ ಮಾಡ್ಬೋದು. ಆಮೇಲೆ ಇದು ಟೈಪ್ ಸಿ ಇದ್ದ ಮೊಬೈಲು ಚಾರ್ಜ್ ಮಾಡ್ಬೋದು, ಇದರಲ್ಲಿ ಯೂಸ್ ಮಾಡ್ಕೋಬೋದು.